ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ವೈಎಂಐ ಅಥವಾ ಮಲ್ಲಪ್ಪ ಜೋತವ. ಈ ದಿನ ವಿಶೇಷವಾಗಿ ಈಗಾಗಲೇ ನೀವು ಸಾಕಷ್ಟು ನಮ್ಮಿಂದ ಚರ್ಚೆ ನೋಡಿದ್ದೀರಿ ದರ್ಶನರ ಬಗ್ಗೆ. ದರ್ಶನ್ ಇವತ್ತು ಅಪರಾಧಿ ಸ್ಥಾನದಲ್ಲಿದ್ದಾರೆ, ಈ ಎರಡನೇ ನಂಬರದಲ್ಲಿದ್ದಾರೆ. ಮೊದಲನೇದವರು ಪವಿತ್ರ ಗೌಡ ಅವರಿದ್ದಾರೆ, ಇಬ್ಬರು ಕಾರಣೀಕರ್ತಾರೆ. ಇದಕ್ಕೆ ದುಡ್ಡು ಹಾಕಿದ್ದಾಗಲಿ, ಕೇಸ್ ಮುಚ್ಚೆ ಹಾಕಲಿಕ್ಕೆ ಪ್ರಯತ್ನ ಮಾಡಿದ್ದಾಗಲಿ, ರೇಣುಕಾ ಸ್ವಾಮಿಯ ಒಂದು ಹೆಣದ ಜೊತೆಗೆ ಏನೇನು ಅವ್ಯವಹಾರಗಳಾದವು ಎಲ್ಲರೂ ಈಗ ನಿಮ್ಗೆ ಕನ್ನುತ್ತಿದ್ದಾವೆ. ಅವೆಲ್ಲ ಚರ್ಚೆ ಮತ್ತು ಮಾಡೋದ್ರೆ ಏನೂ ಅರ್ಥಿಲ್ಲ. ಯಾಕಪ್ಪ ಅಂದರೆ ಈಗ ಅದು ನ್ಯಾಯಾಂಗದ ಅಡಿಯಲ್ಲಿ ಬಂದದ, ಇನ್ನು ಇದಕ್ಕೆ ಜಾಮೀನು ಸಿಗ್ಬೋದಾ ಅನ್ನುವಂಥದ್ದು. ಮತ್ತು ಜಾಮೀನು ಇವತ್ತಿನ ಪರಿಸ್ಥಿತಿ ನೋಡಿದರೆ ಸಿಗಬಹುದು, ಸಿಗಲಿಕ್ಕಿಲ್ಲ, 50-50 ಬಂದು ಹೋಗ್ತಕ್ಕಂಥದ್ದು. ಯಾಕಪ್ಪ ಅಂತಂದರೆ ಎದುರಾಳಿ ಕೊಲೆ ಆದಂಥ ವ್ಯಕ್ತಿ ಬಡತನದಲ್ಲಿದ್ದಂಥವರಿದ್ದಾರೆ, ಅವ್ರ ಪರವಾಗಿ ಇನ್ನು ಸರ್ಕಾರನ ವಾದ ಮಾಡುವಂಥದ್ದು ಅದು ನಿಮಗೆ ಗೊತ್ತಿರುವಂಥ ವಿಷಯನ. ಹೀಗಾಗಿ ಈ ಬಲಿಷ್ಠ ದರ್ಶನರ ಹಣದ ಮುಂದೆ ಈ ಕೇಸ್ ಎಷ್ಟು ಮಟ್ಟಿಗೆ ಅವ್ರ ಶಿಕ್ಷೆಯನ್ನು ಒದಗಿಸಿತು ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗಿದೆ. ಯಾಕಂದರೆ ನ್ಯಾಯಾಂಗಂತಿ ನ್ಯಾಯಾಂಗದಲ್ಲಿ ಎಲ್ಲರೂ ವಿಶ್ವಾಸ ಇಡಲೇಬೇಕು, ಇಡುವಂಥದ್ದೇನೋ ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಸಾಕ್ಷಿಗಳಾಗಲಿ ಇನ್ನುಳಿದಾಗಲಿ ಈಗಾಗಲೇ ಎಲೆಕ್ಟ್ರಾನಿಕ್ ಗ್ಯಾಜೆಟ್ನಲ್ಲಿ ಸಾಕ್ಷಿಗಳು ಸಿಕ್ಕಿದ್ದಾವೆ. ಮತ್ತು ಸಾಕ್ಷಿ ಹೇಳ್ಬೇಕಂತೆಲ್ಲ ಸಾಕ್ಷಿಗಳು ಸಾಕಷ್ಟು ಇದ್ದಾರೆ. ಬಟ್ ಈಗಿನ ನೆಲೆಯಲ್ಲಿ ನೋಡಿದರೆ ಅವರಿಗೆ ಮಿನಿಮಮ್ ಕಡಿಮೆ ಅಂದರೂ ಜೀವಾವಧಿ ಶಿಕ್ಷೆ ಆಗ್ಬೋದು ಅಂತ ಎಲ್ಲರೂ ತರ್ಕ ಮಾಡ್ತಾ ಇದ್ದಾರೆ. ಆದರೆ ಇದು ಆಗ್ತದಲ್ಲ, ಜೀವಾವಧಿ ಅಥವಾ ಗಲ್ಲು ಶಿಕ್ಷೆ ಆಗ್ತದನ ಈ ಫೀಲ್ಡಲ್ಲಿ ಇದರಲ್ಲೇ ಅಂತೇಳಿ ಮತ್ತಷ್ಟು ಪ್ರಶ್ನೆಗಳು ಶುರು ಆಗಿದ್ದಾವೆ. ಯಾಕೆಂದರೆ ನಮ್ಮನ್ನು ಸಾಮಾನ್ಯವಾಗಿ ಮಾತದ ಏನಪ್ಪ ಅಂತಂದರೆ ಈ ಒಂದು ಹಣ ಬಲದ ಮುಂದೆ ತೋಲ್ ಬಲದ ಮುಂದೆ ಯಾವುದು ಆಗುವುದಿಲ್ಲ ಅನ್ನುವಂಥ ಮಾತನ್ನು ವ್ಯವಸ್ಥೆ ಆಗಿದೆ ರೀ. ಯಾವ ಕಾಲದ ಇತಿಹಾಸದಾಗ ನೋಡಿದಾಗ ಸಹಿತ ದುಡ್ಡಿದ್ದವ ದೊಡ್ಡಪ್ಪ ಆಗಿದ್ದಾನೆ, ದುಡ್ಡಿಲ್ಲದಂಥ ವ್ಯಕ್ತಿ ಸಣ್ಣಪ್ಪ ಆಗಿದ್ದಾನೆ ಅಥವಾ ಇಲ್ಲದಂಗೆ ಆಗಿದ್ದಾನೆ. ಆ ಮಾತು ಬೇರೆ. ಈ ನೆಲೆಯಲ್ಲಿ ಇವತ್ತು ಅವ್ರಿಗೆ ಮೊದಲನೇದಾಗಿ ಜಾಮೀನು ಆದಷ್ಟು ಲೇಟ್ ಆಗಬೇಕು, ಸಿಗಬಾರ್ದು ಅನ್ನೋದು ಸಾಮಾನ್ಯ. ಯಾಕೆಂದರೆ ಈ ಕೇಸ್ಗಳ ಬಗ್ಗೆ ಏನಾದರೂ ಅಳಿಸಿ ಹಾಕ್ಬೋದು, ಮತ್ತೇನು ಮಾಡ್ಬೋದು, ಸಾಕ್ಷಿಗಳನ್ನ ಪರ್ಚೇಸ್ ಮಾಡ್ಕೋಬೋದು, ಮತ್ತು ಏನು ಏನು ಮಾಡ್ಬೋದು. ಆದರೆ ಅದು ಮಾಡೋದಲ್ಲ, ಸುಲಭಿಲ್ಲ. ಈಗಂತೆ ಈಗಾಗಲೇ ಜಲಜಲತೆ ಆಗಿಬಿಟ್ಟದ ಅವ್ರದ್ದು, ಎಷ್ಟು 4,000 ಪುಟಗಳದ್ದು ಒಂದು ಏನು ಇವ್ರ ಮೇಲೆ ಆರೋಪ ಪಟ್ಟಿ ಅದ. ಆ ದೋಷಾರೋಪ ಪಟ್ಟಿ ಅದು ಏನಪ್ಪ ಅಂತಂದ್ರೆ ಇವ್ರನ್ನ ಎಲ್ಲೂ ಅಲ್ಲಾಡ್ದಂಗೆ ಕಟ್ಟಿ ಹಾಕಿದೆ. ನಾವು ಒಂದಿಷ್ಟು ಅದನ್ನು ಕನ್ಫರ್ಮ್ ಮಾಡ್ಕೋಬೇಕಾಗಿದೆ, ನಂಬಬೇಕಾಗಿದೆ. ಈ ನೆಲೆಯಲ್ಲೇ ಇವರಿಗೆ ಜಾಮೀನು ಸಿಗಲಿಕ್ಕಿಲ್ಲ ಅಂತೇಳಿ. ಬಟ್ ಅದೇ ಕೆಳಗೆ ಇನ್ನೊಂದು ವಾದಗಳು ಶುರು ಆಗಿದ್ದಾವೆ. ಇಲ್ಲ, ಜಾಮೀನು ಸಿಗ್ತದೆ, ಯಾಕಂದರೆ ಈಗಾಗಲೇ ಅಲ್ಲಿ ಅಳಿಸಿ ಹಾಕುವಂಥದ್ದು ಏನೂ ಇಲ್ಲ. ಈಗಾಗಲೇ ನಮ್ಮ ಪೊಲೀಸ್ ಇಲಾಖೆಯವರು ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಮತ್ತು ಪೊಲೀಸರಂತೆ ಅದಕ್ಕೆ ಏನು ಸಾಧ್ಯತೆ ಎಲ್ಲ ರೀತಿಯಿಂದನೂ ಜಾಮೀನುಗಳನ್ನು ಇದು ಸಾಕ್ಷಿಗಳನ್ನಾಗಿರ್ಬೋದು, ಜೊತೆಗೆ ಇದ್ರ ವಿವರಣೆಯನ್ನಾಗಿರ್ಬೋದು ಇಂಚಾಗಿ ಕೊಟ್ಟಿದ್ದಾರೆ. ಮತ್ತು ಎಲ್ಲ ಕರೆಕ್ಟಾಗಿ ಇವರು ಏನಪ್ಪ ಅಂದ್ರೆ ಅಪರಾಧಿಗಳನ್ನು ಪ್ರೂವ್ ಆಗಿದೆ. ಮತ್ತು ಪೊಲೀಸರು ಭಾಳ ಉತ್ತಮವಾದ ಕೆಲಸ ಮಾಡಿದ್ದಾರೆ ಅಂತೇಳಿ ಭಾಳಷ್ಟು ಪೊಲೀಸ್ ಪರ ಇದ್ದಂಥ ಜನರು ಮಾತಾಡಿದ್ದಾರೆ. ಮತ್ತು ತಜ್ಞರು ಹೇಳಿದ್ದಾರೆ ಈ ಎಲ್ಲ ನೆಲೆಯಲ್ಲಿ. ಹೌದಪ್ಪ, ಇವರಿಗೆ ನಮ್ಮ ದರ್ಶನ್ ಅವರಿಗೆ ಮತ್ತು ಪವಿತ್ರಗಳವರಿಗೆ ಶಿಕ್ಷೆ ಆಗುವುದು ಹೆಚ್ಚು ಗ್ಯಾರಂಟಿ ಅಂತ. ಬಟ್ ಅದೇ ಕಾರಣಕ್ಕೆ ಇದು ಆದಷ್ಟು ಏನಪ್ಪ ಹೇಳ್ತಾ ಇದ್ದಾರೆ ಇವತ್ತಂತಂದ್ರೆ, ಜಾಮೀನು ಅವ್ರು ಸಿಗ್ತದೆ ಬಿಡ್ತದೆ ಸೆಕೆಂಡ್ರಿ, ಆದರೆ ಇದು ಆದಷ್ಟು ಜಲ್ದಿ ರಿಸಲ್ಟ್ ಹೊರಬರಬೇಕು, ಫಾಸ್ಟ್ ಟ್ರ್ಯಾಕ್ ಅಥವಾ ಇನ್ನುಳಿದ ಯಾವುದೋ ಒಂದು ಅತ್ಯಂತ ಯಾವುದೋ ಲೇಟ್ ಆಗದಂಗೆ ಡಿಸಿಷನ್ ಮಾಡಬೇಕಂತ. ಎಷ್ಟು ದಿನ ಇದು ಮುಂದುವರ್ತಾ ಆಗ್ತಾ ಹೋಗ್ತದನೋ, ಎಷ್ಟು ದಿನ ತಡ ಆಗ್ತದನೋ ಅದು ಡಿನೈ ಜಸ್ಟಿಸ್ ಆಗ್ತದೆ ಅನ್ನುವಂಥದ್ದು ನಾವು ನೋಡ್ತಾ ಇರ್ತೀವಿ. ವಿಶೇಷವಾಗಿ ನಿಮಗೂ ನಮಗೂ ಗೊತ್ತದೆ, ಏನಪ್ಪ ಒಂದು ಕೇಸ್ಗಳು 5 ವರ್ಷವೋ 10 ವರ್ಷವೋ 15 ವರ್ಷವರೆಗೆ ಜನರು ಬರುವಂಥವು ಇದ್ದಾವೆ. ಅಂದರೆ ಇದರಿಂದ ಏನೇನು ಮಾಡಲಿಕ್ಕೆ ಸಾಧ್ಯ ಅನ್ನೋದು ಈ ಬುದ್ಧಿವಂತ ಲೋಕದಲ್ಲಿ ಮಾಡೋಕ್ಕೆ ಸಾಧ್ಯ. ಅದು ಅದರಲ್ಲೂ ಒಂದು ಈ ಒಂದು ನ್ಯಾಯಾಂಗದಲ್ಲೂ ಸಹಿತ ಬುದ್ಧಿವಂತ ಸಾಕಷ್ಟಿದ್ದಾರೆ. ಆದಷ್ಟು ದರ್ಶನರು ಉಳಿಸುವ ಸಲುವಾಗಿ ಮಾಡೋ ಸಲುವಾಗಿ ಪ್ರಯತ್ನ ಮಾಡುವಂಥವ್ರು ಇದ್ದಾರೆ, ಎಲ್ಲ ಅನುಕೂಲಗಳು ಇದ್ದಾವೆ. ಆ ನೆಲೆಯಲ್ಲಿ ಇದನ್ನು ವಿಚಾರ ಮಾಡಿದಾಗ ಭಾಳಷ್ಟು ಜನ ಏನು ಹೇಳ್ತಾ ಇದ್ದಾರೆ ತಜ್ಞರು ಅಂದರೆ, ಇದನ್ನು ಜಲ್ದಿ ಮುಗಿಸ್ಬೇಕು ಅಂತ ಅಂದ್ರೆ ಅವ್ರ ಶಿಕ್ಷೆ ಆಗೋ ಸಾಧ್ಯತೆಗಳು ಹೆಚ್ಚಿದಾವೆ. ಲೇಟ್ ಆಯ್ತಪ್ಪ ಅಂದ್ರೆ ಮತ್ತು ಇದು ಒಂದು ರೀತಿಯಿಂದ ವೀಕ್ ಆಗ್ಬೋದು ಕೇಸ ಅಂತ ಹೇಳ. ವೀಕ್ ಆಯ್ತಪ್ಪ ಅಂದರೆ ಏನಾಗ್ಬೋದು, ಮ್ಯಾಕ್ಸಿಮಮ್ ಅಂದರೆ ಶಿಕ್ಷೆ ದಂಡ ಗಿಂಟ ಆಗ್ಬೋದು. ಮತ್ತು ಈಗಾಗಲೇ ಈ ಒಂದು ಏನಪ್ಪ ಅಂದ್ರೆ ಆ ಎದುರಾಳಿ ಏನಿದ್ದಾರೆ ರೇಣುಕಾ ಸ್ವಾಮಿ ಇದ್ದಾರೆ, ಅವ್ರ ತಂದೆ ಪಾಪ ಬಡತನ, ಅವ್ರ ಮನೆ ನಡೆದು ಕಷ್ಟದ ಅನ್ನಿಸಿದ, ಅವನ ಮನೆಯ ಒಂದು ಮೇನ್ ಆಧಾರ ಸ್ತಂಭನ ಕುಮ ಅವ ನಮ್ಮ ರೇಣುಕಾ ಸ್ವಾಮಿ. ಆ ರೇಣುಕಾ ಸ್ವಾಮಿ ಇವತ್ತಿಲ್ಲ. ಮತ್ತು ಅವನ ಹೆಂಡತಿ ಈಗ 7 ತಿಂಗಳು 8 ತಿಂಗಳು ಬಸ್ರೆ ಹೆಣ್ಮಗಳು ಅವರೆಲ್ಲರೂ ಓಡಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಪರಿಸ್ಥಿತಿ ಅದ, ಬಡತನ ಪರಿಸ್ಥಿತಿ ಅದ. ಯಾಕಂದರೆ ಮೇನ್ ಅರ್ನಿಂಗ್ ಪಾಯಿಂಟ್ ದುಡಿಯುವ ಶಕ್ತಿ ರೇಣುಕಾ ಸ್ವಾಮಿ. ಆ ರೇಣುಕಾ ಸ್ವಾಮಿ ತಪ್ಪು ಮಾಡಿದಾನ ಆ ಮಾತು ಬೇರೆ,
ಅಪರಾಧ ಮಾಡಿದಾನ ಸರಿ ಇಲ್ಲಂತಲ್ಲ, ಆದರೆ ಅವನು ತಪ್ಪು ಮಾಡಿದ್ದಕ್ಕಾಗಿ ಶಿಕ್ಷೆ ಅನುಭವಿಸಿದವು, ಅದು ನಮ್ಗೆ ಕೊಟ್ಟರು ಶಿಕ್ಷೆ. ಆದರೆ ಇವರು ಮಾಡಿದ್ದು ಅದು ಸರಿ ಇತ್ತೇನು ಅನ್ನುವಂಥದ್ದು. ಯಾಕೆಂದರೆ ನಾವೀಗ ಚರ್ಚೆ ಮಾಡಿದ್ವಿ ಈ ದಿಶೆಯಲ್ಲೇ, ಈ ಒಂದು ತಪ್ಪಿಗೆ ಇಷ್ಟು ದೊಡ್ಡ ಪ್ರಮಾಣ ಶಿಕ್ಷೆನ ಅನ್ನುವಂಥದ್ದು. ಇದು ಮಾಡಿದವರು ದೊಡ್ಡ ಅಪರಾಧ ತಪ್ಪು ಮಾಡಿದ್ದಾರೆ. ಇವತ್ತು ಇದು ಭಾಳ ಸುಲಭ ಇತ್ತು, ಇದು ಕೇಸ್ ಇಟ್ಟು ಬೆಳೆಸೋ ಅವಶ್ಯಕತೆಯೇ ಇರಲಿಲ್ಲ. ನಿಜವಾಗಿ ಬುದ್ಧಿವಂತರಾಗಿದ್ದರು ದರ್ಶನರು, ಒಂದು ನಾಲ್ಕು ಪೆಟ್ಟು ಬಡೋದು ಏನೋ ಮಾಡಿ ಹಂಚಿಕೆ ಹಾಕಿ ಪೊಲೀಸರಿಗೆ ಹೇಳ್ಕೊಟ್ಟಿದ್ರು, ಅವರೆಲ್ಲ ಬರೋಬ್ಬರು ವ್ಯವಸ್ಥೆ ಮಾಡ್ತಿದ್ರಿ ಅವರು. ಇದನ್ನು ಮಾತು ಮಾತಾಡ್ತಾ ಇದ್ದಾರೆ ಎಲ್ಲರೂ ಸಾರ್ವಜನಿಕವಾಗಿ. ಯಾಕೆ ಬೇಕಾಯಿತು ದರ್ಶನಗ, ಬುದ್ಧಿವಂತಗ, ತಿಳುವಳಿಕಿದ್ದಂಥವಾಗ, ಒಬ್ಬ ನಟಗ, ಕನ್ನಡದ ಮೇಲು ನಟಗಳಲ್ಲಿ ಒಬ್ಬಪ್ಪ ಅನ್ನೋಂಗೆ ಇವತ್ತು ಇದ್ದಾಗ ಆ ಒಂದು ವಿಷಯವನ್ನು ದೊಡ್ಡದು ಮಾಡಿಕೊಂಡು ಇವತ್ತು ತಾನೂ ತನ್ನ ಹೆಸರು ಕೇಳಿಸ್ಕೊಂಡ, ಜೊತೆಗೆ ತನ್ನ ಶಿಕ್ಷೆನ ತಾನೇ ತಂದುಕೊಂಡ ಅನ್ನೋಂಗೆ ಮಾತಾಡ್ತಾ ಇದ್ದಾರೆ. ಅನೇಕರು ಪೊಲೀಸ್ ತಂತ್ರದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಇಲ್ಲ ಇದು ಮಾಡೋ ಅವಶ್ಯಕತೆ ಇರಲಿಲ್ಲ ದರ್ಶನರಿಗೆ. ಹೌದು ಮಾಡ ತಪ್ಪಾಗಿದೆ, ಒಂದು ಮಾಡ ಅವನು ರೇಣುಕಾಸ್ವಾಮಿ ದೊಡ್ಡ ಅಪರಾಧ ಮಾಡಿದಾನ ಅಂಥದ್ದು ಮಾಡಬಾರ್ದು, ಅನೇಕ ಇಂಥ ಹೆಣ್ಮಕ್ಳನ್ನೂ ಮಾಡಿದಾನ ಅನ್ನೋಂತ ಇವತ್ತು ಮತ್ತು ಅಷ್ಟುವರೆಗೆ ಬರ್ತಾಯಿದ್ದ ಅವನ ಸಲುವಾಗಿ, ರೇಣುಕಾಸ್ವಾಮಿ ಸಲುವಾಗಿ ಇಂಥ ಮನುಷ್ಯ ಇದ್ದ ಅಂತೆ ಅಂಥವ್ ಈ ಶಿಕ್ಷೆ ಅನಿವಾರ್ಯ ಅನ್ನೋಂಗೆ ಇನ್ನುಳಿದಾರ ದರ್ಶನ ಪರ ಇದ್ದಂಥವ್ರು ಹೇಳ್ಬೋದಿಲ್ಲ ಅಂತಲ್ಲ. ಆದರೆ ಈ ದರ್ಶನ ಮಾಡೋದು ಅವಶ್ಯತೆಯೇನು ಅನ್ನುವಂಥದ್ದು. ಯಾಕಂತಂದ್ರೆ ಸಪೋಸ್ ಏನಾದರೂ ದರ್ಶನ ಇವತ್ತು ಅದು ಮಾಡಿದ ಹೋಗಿ ಅವ್ರನ್ನ ಪೊಲೀಸ್ ಕಸ್ಟಡಿ ಕೊಟ್ಟಿದ್ದರೆ ಇವತ್ತು ಅವನು ಉಳಿತಿದ್ದ, ಅವ್ರ ಕುಟುಂಬದ ಬಗ್ಗೆ ಜವಾಬ್ದಾರಿ ಪ್ರಸಂಗ ಬರ್ತಿರಲಿಲ್ಲ, ಮತ್ತು ಹೆಸರು ಕಟ್ತಿರಲಿಲ್ಲ. ಇವತ್ತು ಮತ್ತು ತಮ್ಮ ಸಹಜೀವ ನಡೆಸಿದ್ರು ಪವಿತ್ರಗೌಡ ಜೊತೆ ಅನ್ನೋದು ಅನೇಕ ವಿಷಯಗಳು ಹೊರಗೆ ಬಂದುಬಿಟ್ಟು, ಕೊಲ್ಲ ಮುಂದೆ ಏನು ಮಾಡಿದರು, ಏನಂತ ಮಾಡಿದರು, ಇವ್ರ ಕುರುವಂತೂ ಎಲ್ಲ ಜನರ ಮುಂದೆ ಬಂದುಬಿಡ್ತು. ಇವತ್ತು ಜನ ಇವತ್ತು ಒಂದು ರೀತಿಯಿಂದ ಒಳಗಿಂದೊಳಗೆ ರೋಷನು ಸ್ವಾಭಾವಿಕ ನಮ್ಮ ಜನರಲ್ಲೇ. ಯಾಕಪ್ಪ ಅಂದರೆ ಜನ ಕೆಟ್ಟದ್ದನ್ನು ತಿರಸ್ಕಾರ ಮಾಡ್ತಾರೆ ಅನ್ನೋದು ನಾವು ಸಾಮಾನ್ಯವಾಗಿ ನೋಡ್ಕೊಳ್ತಾ ಬರ್ತಾ ಇರ್ತೀವಿ. ಆ ನೆಲೆಯಲ್ಲಿ ಇವತ್ತೊಬ್ಬ ದೊಡ್ಡ ನಟ ಇದ್ದ, ಕನ್ನಡದಲ್ಲಿ ಸಾಕಷ್ಟು ಪೇಮೆಂಟ್ ತೊಗೊಳ್ಳೋಂಥ ವ್ಯಕ್ತಿ ಇದ್ದ, ಅಂಥ ಕೋಟಿ ಕೋಟಿಗಳ ದುಡ್ಡಿನ ಏನಸಂತ ವ್ಯಕ್ತಿ ಇದ್ದಾಗ ಇದು ಮಾಡೋ ಸಾಧ್ಯತೆ ಇರಲಿಲ್ಲ ಅಂತ, ಮಾಡಬಾರ್ದಾಗಿತ್ತು ಅನ್ನೋ ಸ್ಪಷ್ಟ. ಅದು ಹೀಗಾಗಿ ಆ ನೆಲೆಯಲ್ಲಿ ಇವರಿಗೆ ಶಿಕ್ಷೆ ಆಗೋದಂತೆ ಅನಿವಾರ್ಯ ಆಮಂತಾರೆ. ಆದರೆ ಇದನ್ನು ಲೇಟ್ ಮಾಡಿದಷ್ಟೇ ಇವು ದೊಡ್ಡ ಅಪರಾಧ, ದೊಡ್ಡ ಶಿಕ್ಷೆ ಇವತ್ತು ಆಗಲೇಬೇಕಂಥದ್ದು, ಅದು ತಪ್ಪದ ಅನ್ನೋಂಥ ಆತಂಕ ಒಂದರ ಸಹಜದ. ಆ ರೇಣುಕಾಸ್ವಾಮಿ ತಂದೆಯಲ್ಲೇ ಆಗಿರ್ಬೋದು, ಅವ್ರ ಹೆಂಡತಿಯಲ್ಲಿ ಆಗಿರ್ಬೋದು ಇದು, ಆದರೆ ಇದೇ ಕಾಲಕ್ಕೆ ಅವ್ರಿಗೂ ಒಳಗಿದೊಳಗೆ ಭಯ ಅದ. ಇನ್ನು ನಾವೇನು ಬೆನ್ನ ಹತ್ತಿ ಏನಾಗೋದು, ಇನ್ನೊಂದು ಮಾತಿನಲ್ಲಿ ಭಾಳ ಮಹತ್ವದ. ಇನ್ನು ನಾವು ಹೋರಾಟ ಮಾಡಿ ದರ್ಶನ ಶಿಕ್ಷೆ ಕೊಡಿಸಿದ್ರೆ ಅಥವಾ ಮತ್ತೇನು ಮಾಡಿದರೆ ನಮ್ಮ ಮಗನ ಹೊಳೆ ಬರ್ತಾನೆ ಏನು ಅನ್ನುವಂಥ ಅವರಲ್ಲೂ, ನನ್ನ ಗಂಡ ನನಗೆ ಹೊಳೆ ಬರ್ತಾನೆ ಏನು ಅನ್ನೋಂಥ ಇವರಲ್ಲೂ ಈ ಭಾವ ಇರೋದರಿಂದಾಗ, ಮತ್ತು ಜೊತೆಗೆ ಇವತ್ತು ದರ್ಶನ ಪರ ದುಡ್ಡು ಇರೋದರಿಂದಾಗಿ, ಮತ್ತೇನು ಇರೋದ್ರಿಂದಾಗೆ, ಹೆಸರು ಇರೋದರಿಂದಾಗೆ ಜನನ ಅವ್ರು ಬೆನ್ನು ಹತ್ತುವಂಥ ಸಾಧ್ಯತೆಗಳು ಹೆಚ್ಚಿಗಿದ್ದಾವೆ. ಹೀಗಾಗಿ ಆ ಜನನೂ ಸಹಿತ ಇವತ್ತು ಏನಪ್ಪ ಅಂತಂದರೆ ಏನು ಮಾಡ್ತೀರಿ ನಿಜ ಆಡಿದ ಕೂಡಿದ್ರಾಗ ಅರ್ಥ ಇಲ್ಲ, ಬಗೆಹರಿಸ್ಕೊಂಡ್ಬಿಡ್ರಿ ಅನ್ನೋಂಗೆ ಬರ್ತದೆ. ಮತ್ತು ಇವತ್ತು ದರ್ಶನರವರಲ್ಲಿ ಕೋಟಿಗಟ್ಟಲೆ ಅದ ದುಡ್ಡು, ಮತ್ತು ಇಂಥ ಅನೇಕ ಇವತ್ತು ಕೊಲೆಗಳು ಅಂಥವಂಥ ಎಲ್ಲ ದುಡ್ಡಿದಂತ ಮುಚ್ಕೊಂಡ್ಬಿಟ್ಟಿದ್ದಾರೆ ಒಬ್ಬರು ಇಬ್ಬರು ಇಲ್ಲೇ ಸಾಕಷ್ಟು ಇಂಥವ್ ಕೇಸ್ಕೊಳಿತಾವೆ. ಆ ದುಡ್ಡು ಇದೊಂದು ಹರಹರ ಅಂಥದ್ದೇನು ಅಂತ. ಬಟ್ ಇವತ್ತು ನಮ್ಮ ಜನರು ಸಹಿತ ಅಷ್ಟೇ ರೀ, ಇನ್ನೂ ಒಂದು ತಿಂಗಳು 15 ದಿವಸ ನೆನಪಿಟ್ಕೊಳ್ತಾರೆ. ನಂತರದ್ರಿಂದ ದರ್ಶನ ಉತ್ತಮ ಸಿನಿಮಾ ಬರ್ತದೆ, ಈಗ ಜಾಮೀನು ಸಿಕ್ತಪ್ಪ ಅಂದ್ರೆ ಅವ್ರು ಸಿನಿಮಾಗೆ ಶುರು ಆಗ್ತಾರೆ, ಮತ್ತು ಅದನ್ನೇ ನೆಪ ಇಟ್ಕೊಂಡು ಜಾಮೀನು ಕೇಳ್ತಾರೆ. ಇವತ್ತು ಇಲ್ಲ ನಮ್ದು ಹಿಂಗೆ ಅದಾವ ಸರ್, ಈಗ ಡೇಟ್ ಕೊಟ್ಟಿದ್ದು ನಾವು ಮಾಡ್ತೀವಿ, ನಾವು ಬಂದು ಹಾಜರಾಗ್ತೀವಿ, ಕರೆಕ್ಟಾಗಿ ನಮ್ಗೆ ಶಿಕ್ಷೆ ಆಗಿದೆ ಅನುಭವಿಸ್ತೀವಿ, ಅಲ್ಲಿವರು ನಮ್ಮ ಜಾಮೀನು ಕೊಡ್ರಿ ಅಂತೇಳಿ ಒಂದು ಈ ಒಂದು ಇದನ್ನು ಜಕ್ಕೊಂಡು. ಮತ್ತು ಈಗಾಗಲೇ ಹೇಳಿದ್ದೀನಿ ನಿಮ್ಗೆ ಈ ಜಾಮೀನು ಸಿಕ್ಕ ಮಾಡ್ತದೆ ಕೇಸ್ ಜಗ್ಗೋದಕ್ಕೆ ಸಾಧ್ಯದ, ಜಕ್ಕೊಂಡು ಹೋಗೋದ್ರಿಂದಾಗಿ ಸರ್ ಟೈಮ್ ಸಿಗ್ತದೆ. ಆ ಟೈಮ್ದಲ್ಲಿ ಸಾಕಷ್ಟು ಸಿನಿಮಾಗಳನ್ನ ತಯಾರು ಮಾಡ್ತಾರೆ, ಬಿಡುಗಡೆ ಆಗ್ತದೆ, ಅದರಲ್ಲಿ ಯಾವುದೋ ಒಂದು ಹಿಟ್ ಆದಪ್ಪ ಅಂದರೆ ಜನನೂ ಮರೆತು ಬಿಟ್ಟಿರ್ತಾರೆ. ಹಾಗೆ ಹಿಂದಿನವರು ಅಪರಾಧಗಳನ್ನು ಮಾಡಿದ್ದಾರೆ ಸಾಕಷ್ಟು ಸಲ, ಒಂದು 5-6 ಸಲ ಮಾಡಿದ್ದಾರೆ ಇಂಥವು, ನಮ್ಮ ಹೆಂಡತಿ ಮೇಲೆ ಇನ್ನುಳಿದ ಮೇಲೆ ಅಪರಾಧ ಕ್ರಿಯೆಗಳು ಮಾಡಿದ್ದಾರೆ. ಅದರಲ್ಲಿ ಇವ್ರು ಉಳ್ಕೊಂಬಿದ್ದಕ್ಕಾಗಿ ಇವ್ರಿಗೆ ಇವತ್ತು ಏನಾಗಿಬಿಟ್ಟಿದ್ದಪ್ಪ ಅಂತಂದ್ರೆ ಇದು ಉಳಿತದ ಬಂದು ಸುಸ್ತಾಗಿ ಬಿದ್ದಾರೆ ಅವರು ದರ್ಶನ್ ಅವರು. ಓವರ್ ಕಾನ್ಫಿಡೆನ್ಸ್, ಮತ್ತು ಅವ್ರ ಸುತ್ತಮುತ್ತಲು ಯಾರು ಎಲ್ಲರೂ ಯಾರು ಅಯೋಗ್ಯರೇ ಅಲ್ಲ, ಗುಂಡಗಳ ಎದ್ದುಗಳ ಬಡಿ ಹೊಡಿ ಕಡಿ ಹಿಡಿಯುವಂಥ ಜನ ಯಾರು, ರೌಡಿಸಮ್ ರೌಡಿ ಶೀಟರ್ಸ್ ದೋಸ್ತರು. ಹೀಗಾಗಿ ಸಮಸ್ಯೆನ ದೊಡ್ಡದು ಮಾಡಿಕೊಂಡಿರು ದರ್ಶನರು, ದೊಡ್ಡದಾಗುವಂಥದ್ದು ಇರಲಿಲ್ಲ. ಇದನ್ನು ಕರೆಸಿ ಅಲ್ಲೇ ಪೊಲೀಸ್ಗಳಂತ ಅದನ್ನು ಮುಚ್ಚಿಸೋಕೆ ಸಾಧ್ಯತೆ, ಕುಮಾರ ನಮ್ಮ ಇವನ್ನ ರೇಣುಕಾಸ್ವಾಮಿಯನ್ನು ಕಂಟ್ರೋಲ್ ಮಾಡೋದಕ್ಕೆ. ಅದಕ್ಕಾಗಿ ಇವತ್ತೇನಿದೆ ಶಿಕ್ಷೆ ಏನು ಆಗುವ ಸಾಧ್ಯತೆಗಳಿದ್ದಾವಲ್ಲ, ಲೇಟ್ ಆಗುವಂಥ ಸಾಧ್ಯತೆಗಳಿದ್ದಾವಂತ ವ್ಯವಸ್ಥೆ ಹೆಂಗದೆ ರೀ, ಡೇಟ್ ಮೇಲೆ ಡೇಟ್, ಡೇಟ್ ಮೇಲೆ ನೀವು ನ್ಯಾಯಾಂಗದಂತ ಒಂದು ಮೊದಲಿಂದು ಆರೋಪ ಅದ, ಹಂಗೆ ಡೇಟ್ ಮೇಲೆ ಡೇಟ್ ಕೊಡೋದು ಹೋಗ್ತಾರಪ್ಪ ಅಂತೇಳಿ ಅದವ ಶಿಕ್ಷೆ ಅಂತೇಳಿ. ಹೀಗಾಗಿ ಹಂಗೆ ಏನಾದ್ರು ಜೊಕೊಂಡು ಹೋಯ್ತಪ್ಪ ಅಂತಂದರೆ ದರ್ಶನರವರು ಸ್ವಲ್ಪ ಈ ಶಿಕ್ಷೆಯನ್ನು ಸಡಲ ಮಾಡಿಕೊಂಡು ತಾವು ಜೀವಾವಧಿಯಿಂದ ಕಡಿಮೆ ಶಿಕ್ಷಣ ಪಡ್ಕೋಬೋದು, ಜೊತೆಗೆ ಅಷ್ಟರೊಳಗೆ ಈ ಸಮಯವನ್ನು ಇವರು ಜಗ್ಗಿದ್ರಿಂದಾಗಿ ಆ ಸಮಯದಲ್ಲಿ ಇನ್ನೂ ಹೆಸರು ಮಾಡಿದ್ರಿಂದ ಜನರು ಮರಿಯೋದ್ರಿಂದಾಗಿ ಈ ಕೇಸು ಸಹಿತ ಜಾಳ ಜಾಳ ಆಗುವ ಸಾಧ್ಯತೆಗಳಿದ್ದಾವೆ. ಹೀಗೆ ಭಾಳಷ್ಟು ಆಗಿದಾವೆ, ಅನೇಕ ಆಗಿದ್ದಾವೆ ಅಂತ ಅನೇಕರು ಈ ಕೇಸನ್ನು ತಪ್ಪಿಸ್ಕೊಂಡು ಹೋಗಿದ್ದರು. ಹಿಂದಿನ ಒಂದು ಇತಿಹಾಸ ನೋಡಿದಾಗ
ಒಂದು ಎರಡೊಂದು ಕೇಸುಗಳು ರೆಫರ್ ಮಾಡಲಿಕ್ಕೆ. ಆದರೆ ಈ ಯಾವುದೋ ಒಂದು ಈ ಸಲ ಮಾತ್ರ ಏನೇ ಬಿಟ್ಟದಪ್ಪ ಅಂದರೆ ಇದು ಎಲೆಕ್ಟ್ರಾನಿಕ್ ಹೊಸ ಒಂದು ಕಾನೂನು ಆದ್ಮೇಲೆ ಈ ಎಲೆಕ್ಟ್ರಾನಿಕ್ ಮೂಲಕ ಏನು ಇವತ್ತು ಸಾಕ್ಷಿಗಳು ಲಭ್ಯ ಆಗಿದೆ ಪ್ರಾಥಮಿಕವಾಗಿ, ಅವು ಪ್ರಾಥಮಿಕ ಅಂತಿಲ್ಲ, ಅವು ಮೇನ್ ಆಗಿಬಿಟ್ಟಿದ್ದಾವೆ ಇವತ್ತು. ಇವು ಇವತ್ತು ಏನಪ್ಪ ಅಂದ್ರೆ ದರ್ಶನಕ್ಕೆ ತೊಂದರೆ ಕೊಡುವಂಥ ಸಾಧ್ಯತೆಗಳಿದ್ದಾವೆ. ಅದಕ್ಕೆ ಈಗ ದರ್ಶನೇನೋ ಮಾಡಿದ ತಪ್ಪಂತೆಲ್ಲ ಅಪರಾಧ ಮಾಡಿದರು, ಇನ್ನು ಪವಿತ್ರಗೌಡರಿಗೂ ಶಿಕ್ಷೆ ಶಿಕ್ಷೆ ಆಗ್ತಾ ಇದ್ದಾವೆ. ಇನ್ನೇನಪ್ಪ ಅಂದರೆ ಎಲ್ಲರೂ ತಲೆಯಲ್ಲಿರೋದು ಏನಪ್ಪ ಅಂದ್ರೆ ಇವರು ಪಾಪ ಈ ರೇಣುಕಾ ಸ್ವಾಮಿ ಕುಟುಂಬ ಗತಿ ಏನಂದ್ರೆ ಅದಕ್ಕೆ ಮತ್ತೊಂದು ಹಾದಿ ಹುಡುಕಲೇಬೇಕಾಗ್ತದೆ, ಹುಡುಕ್ತಾರೆ. ಏನಪ್ಪ ಅಂದ್ರೆ ಅದಕ್ಕೆ ಈ ಪರಿಹಾರವನ್ನು ಇವತ್ತು ದಂಡದ ರೂಪದಲ್ಲಿ ದರ್ಶನ ಕೊಡಬೇಕಾಗ್ತದೆ, ಮತ್ತು ಅವರು ಕೊಡಲಿಕ್ಕೆ ರೆಡಿ ಇದ್ದಾರೆ. ಯಾಕಂದ್ರೆ ಕೇಸನ್ನು ಮುಂದುವರಿಸ್ಕೊಂಡು ಹೋಗೋದ ಅದನ್ನು ಮುಂದೆ ಹಾಕೋದಾಗೋದು ಹೋದ್ರೆ ಆದರೆ ಅವ್ರು ಸಹಕಾರ ಕೊಟ್ಟರೆ ಇವ್ರು ಕೋಟಿಂದ ಕೊಟ್ಟು ಬಿಡ್ತಾರೆ. ಮತ್ತು ಇನ್ನೊಂದು ಜನ ಹಿಂಗೆ ಜಗತ್ತು ಹಿಂಗೆ ಅದರಲ್ಲಿ ಯಾವ ತಂದೆ ಆಗಿರ್ಬೋದು ಅಥವಾ ಅಂತಮ್ರ ಆಗಿರ್ಬೋದು ಏನಾಗಿರ್ಬೋದು ಸತ್ತವ ಸತ್ತಪ್ಪ ಅಂತ ಮಾತಾಡ್ ಮೇಲೆ ಹೇಳೋದ್ರಿಂದಾಗೆ ನೀವು ತೊಗೊಂಡು ಬಿಟ್ಟು ಬಿಡಪ್ಪ ಅದನ್ನು ಬೆಳೆಸ್ಕೊಳಕ್ಕೆ ಹೋಗ್ತೀಯಾ, ಒಂದು ಏನೋ ಒಂದು ಮಿನಿಮಮ್ ಶಿಕ್ಷೆ ಆಗ್ತದೆ ನಿಮಗೂ, ಹೌದಪ್ಪ ಶಿಕ್ಷೆ ಆಗ್ತದೆ ಸಮಾಧಾನ ಆಗ್ತದೆ, ಜೊತೆ ನಿಮಗೆ ನಿಮ್ಮ ಬದುಕಿಗೆ ಕೋಟಿ ಇಟ್ಟಲು ದುಡ್ಡು ಸಿಗ್ತದೆ ಅನ್ನುವಂಥ ಸಾಹಿತ್ಯಗಳಿದ್ದವು. ಅಂದ್ರೆ ಮತ್ತು ಹಣ ಮತ್ತು ಪ್ರಭಾವ ಧನಬಲ ತೋಳಬಲ ಅಂತ ಹೇಳ್ತಾರೆ ನಿಮಗೆ, ಅದರಿಂದಾಗಿ ಕೇಸ್ ಜಾಳಾಗುವ ಸಾಧ್ಯತೆ ಇದ್ದಾವೆ ಅಂತ. ಹೀಗಾಗಿ ಭಾಳ ಜನ ಅದರಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರ್ಬೋದು ಅಥವಾ ಈ ಒಂದು ಏನು ಕಾನೂನು ನೆಲೆಗಟ್ಟಿನಲ್ಲಿರುತ್ತೆ ಅಂತ ಜನ ಇರ್ಬೋದು, ಅವರೆಲ್ಲ ಇವತ್ತು ನಿಜವಾಗಿಯೂ ಶಿಕ್ಷೆ ಆಗಬೇಕಾಯ್ತು ಅಂದ್ರೆ ಜಲ್ದಿ ರಿಸಲ್ಟ್ ಬರಲಿ, ತಿರುದು ಜಲ್ದಿ ತನಿಖೆ ಆಗಲಿ, ಎನ್ಕ್ವೈರಿ ಆಗಲಿ, ಪ್ರಾಸಿಕ್ಯೂಷನ್ ಮುಂದುವರಲಿ, ಜಲ್ದಿ ಎಷ್ಟು ಸಾಧ್ಯತೆ ಅಷ್ಟು ಇದು ವರ್ಡಿಕ್ಟ್ ಅಂದರೆ ತೀರ್ಪ ಬಂದಷ್ಟು ಚಲೋ ಅಂತ. ಈಗ ಈ ಚರ್ಚೆ ನಡೆದಾವೆ ಇದರಲ್ಲ, ಇದನ್ನು ತಮ್ಮೊಂದಿಗೆ ಒಂದು ಹಂಚ್ಕೋಬೇಕಾಗಿತ್ತು. ಇನ್ನಷ್ಟು ಇನ್ನೊಂದು ಎರಡು ಮಾತು ಏನು ನಿಮ್ಮ ಜೊತೆ ಮಾತಾಡೋದಪ್ಪ ಅಂದ್ರೆ ದರ್ಶನರು ಯಾವುದೋ ಕೆಟ್ಟಗಳಿಗೆ ಅನ್ನೋಕ್ಕಿಂತಲೂ ಈ ಒಂದು ಅತಿಯಾದಂತಹ ಈ ಅಪರಾಧಿ ಕ್ರಿಯೆ ಮಾಡೋದಕ್ಕೆ ಕಾರಣಗಳೇನು ಅಂದಾಗ ಚರ್ಚೆ ಮಾಡಿದ್ವಿ. ಆದರೂ ಸಹಿತ ಇದು ಮಾಡಬಾರ್ದಾಯಿತು, ಯಾಕೆ ಮಾಡಿರಿ ಇವರು ಅನ್ನುವಂಥದ್ದೊಂದು ಕಾಡುವಂಥದ್ದು, ಅದಕ್ಕೆ ಉತ್ತರಗಳು ಸಂಘಟನೆ ಇಲ್ಲಂತಲ್ಲ, ಅವ್ರು ಬೆಳೆದಂಥ ವಾತಾವರಣ ಅವ್ರನ್ನ ಆ ರೀತಿ ಮಾಡಿಸ್ತಾ ಇದೆ. ಮತ್ತು ಇವತ್ತಿನ ಅವರ ಏನು ಮಿತ್ರ ಮಂಡಳಿ ಇದಾವೆ, ಏನು ನೀವು ಸೈಕಲ್ಲು ಮತ್ತೇನೋ ರೌಡಿಸಮ್ದು ಗುಂಪದ, ಆ ಗುಂಪನ್ನು ಆದಷ್ಟಂಥ ಗುಂಪನ್ನು ರೌಡಿಸಮ್ ಗುಂಪನ್ನು ದೂರ ಸರಿಸಷ್ಟು ಇವರಿಗೆ ಇನ್ನೂ ಒಳ್ಳೆಯ ಹೆಸರುಗಳಾಗ್ಬೋದು, ಒಳ್ಳೆಯ ಒಂದು ಮಾರ್ಕೆಟ್ ಬರ್ಬೋದು, ಮತ್ತು ಜನನಂತೆ ಮರಿತಾರೆ ಅನ್ನೋದು ಸಾಮಾನ್ಯವಾದ ನಂಬಿಕೆ. ಯಾಕಪ್ಪ ಅಂತಂದರೆ ಈಗಿಂಥ ಹತ್ಯಾಕಾಂಡಗಳು ಸಾಕಷ್ಟು ಆಗಿದಾವೆ, ಆಗ್ತಾ ಇರ್ತಾವೆ ಮೇಲಿನ ಮೇಲೆ, ಇಂದ ಮರ್ತು ಹೋಗ್ತಾ ಇರ್ತಾವೆ ಎಷ್ಟೋ ಎಸ್ ಸಿ ಎಸ್ ಟಿ ಜನರ ಮೇಲೆ ಆಗಿರ್ತಾವೆ, ಮತ್ತೇನೋ ಬೇರೆ ಬೇರೆ ಜನಾಂಗ ಮೇಲೆ ಆಗಿರ್ತಾವೆ, ವೈಯಕ್ತಿಕ ಗಿರಿಸೆ ಮೇಲೆ ಜಗಳು ಆಗಿರ್ತಾವೆ, ಇಂಥ ಕೊಲೆಗಳಲ್ಲಿ ಏನು ಪರ್ಯಾವಸಾನ ಆಗಿರ್ತಾವೆ, ಇವೆಲ್ಲನೂ ಏನಪ್ಪ ಅಂತಂದರೆ ಮುಂದಿಷ್ಟು ಕಣದವರೆಗೆ ಒಂದಿಷ್ಟು ದಿನಗಳವರೆಗೆ ನೆನಪಿರ್ತಾವೆ. ಆ ನೆಲೆಯಲ್ಲಿ ಈ ದರ್ಶನರು ಇವತ್ತಿನ ಕೇಸ ನೆನಪಿಕೊಂಡು ಹೋಗುವ ಸಾಧ್ಯತೆಗಳಿದಾವೆ. ಅದಕ್ಕೆ ಈಗ ನಮ್ಮ ಏನಪ್ಪ ಅಂತಂದರೆ ಈ ಪ್ರಜ್ಞಾವಂತರದಾಗಿರ್ಬೋದು ಇನ್ನುಳಿದವ್ರದ್ದಾಗಿರ್ಬೋದು, ಅದರಲ್ಲೂ ರೇಣುಕಾ ಸ್ವಾಮಿ ಎಂಥ ಒಂದು ತಪ್ಪು ಮಾಡಿದರು, ಮತ್ತು ಈಗಾಗಲೇ ಅದ್ರ ಬಗ್ಗೆನೂ ದೊಡ್ಡ ಶೋ ಮಾಡ್ತಾ ಇದ್ದಾರೆ, ಅದು ನಿಮಗೂ ಗೊತ್ತದೆ. ಅವು ಇದೊಂದಲ್ಲ, ಇಂಥ ಅನೇಕ ಹೆಣ್ಮಕ್ಳಿಗೆ ಮಾಡಿದಂಥ ಒಂದು ಇತಿಹಾಸ ಅಂತೇಳಿ ಇದು ಬಹಳ ಬೆನಿಫಿಟ್ ಆಗುವಂಥ ಸಾಧ್ಯತೆಗಳಿದೆ ದರ್ಶನ್ ಅವರಿಗೆ. ಯಾಕಂದರೆ ಇಂಥ ಒಬ್ಬ ಕ್ರೂರಿದ್ದ ಲಫಂಗಿದ್ದ ಅಥವಾ ಮತ್ತೂ ಇದ್ದ ಹೆಣ್ಮಕ್ಳಿಂತೆಲ್ಲ ಮಾಡ್ತಾ ಇದ್ದ, ಅದಕ್ಕೆ ನಾವು ಆಗ್ಯದಪ್ಪ ಇದು ಅನ್ನುವಂಥದ್ದು ಒಂದು ಈ ರೂಟ್ನಲ್ಲಿದ್ದ ಕೇಸು ಸಾಧ್ಯತೆಗಳು ಭಾಳ ಇದ್ದಾವೆ. ಅದಕ್ಕೆ ಈ ರೂಟ್ಲಿ ಹೋಯ್ತಪ್ಪ ಅಂತಂದ್ರೆ ಜೊತೆಗೆ ಹಣ ಬಲದ್ದು ಎಲ್ಲ ಅದ, ಈ ಕೇಸ್ ವೀಕ್ ಆಗ್ತದೆ, ಇದೊಂದು ದೊಡ್ಡ ಆಧಾರ ಇದೆ. ಯಾಕಂದರೆ ಈಗಾಗಲೇ ಅವೆಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಂಡಿದ್ದಾರೆ, ಈಗಾಗಲೇ ಅವು ಮಾಡಿದ್ದಾರೆ, ಎಲ್ಲ ಔಟ್ಲೇ ಇದ್ದಾವೆ. ಇವು ಅಷ್ಟೇ ಒಂದು ಚಿತ್ರವನ್ನು ಕಳಿಸಿದ್ದು, ಮತ್ತೇನು ಮಾಡಿದ್ದು, ಮತ್ತು ಇನ್ನುಳಿದ ಬೇರೆ ಬೇರೆ ಹೆಣ್ಮಕ್ಳ ಜೊತೆಗೆ ಏನು ಮಾಡಿದ್ದಾನೆ ಬೇರೆ ಬೇರೆ ಹೆಸರು ಮೇಲೆ, ಅವು ಸಹಿತ ಇವತ್ತು ದೊರೀತಾ ಇದ್ದಾವೆ, ಸಿಗ್ತಾ ಇದ್ದಾವೆ. ಇವೆಲ್ಲ ಸಿಕ್ತಪ್ಪ ಅಂತಂದ್ರೆ ದರ್ಶನಕ್ಕೆ ಸಹಜವಾಗಿನ ಇದನ್ನು ತಪ್ಪಿಸ್ಕೊಳ್ಳೋಕೆ ಹಾದಿ ಆಗೇ ಆಗ್ತದೆ ಅನ್ನುವಂಥದ್ದು. ಮತ್ತು ರೇಣುಕಾ ಸ್ವಾಮಿ ಅಂಥವ್ರು ಸಹಿತ ಈ ಸಂದರ್ಭದಲ್ಲೇ ಇಂಥ ತಪ್ಪು ಮಾಡೋಂಥವ್ರು, ಅವರು ಎಚ್ಚರದಿಂದ ಇರಬೇಕಾಗಿದೆ ಇವತ್ತು. ಯಾಕಂತಂದ್ರೆ ಇವತ್ತು ರೇಣುಕಾಚಾರ್ಯಗೆ ಆದಂಥ ಸ್ಥಿತಿ ಅವ್ರಿಗೂ ಬರೋ ಸಾಧ್ಯತೆಗಳಿದ್ದಾವೆ. ಅದಕ್ಕೆ ಇವೆಲ್ಲ ಇವತ್ತಿನ ಅಟ್ಮಾಸ್ಫಿಯರ್ ನೋಡಿದಾಗ ರೇಣುಕಾ ಸ್ವಾಮಿ ಆಗಿರ್ಬೋದು, ಇನ್ನೊಬ್ಬರು ದರ್ಶನ ಆಗಿರ್ಬೋದು, ಇವರೆಲ್ಲ ಮಾಡೋ ಒಂದು ಅಪರಾಧಿ ಕ್ರಿಯೆಗೆ ಏನಪ್ಪ ಅಂತಂದರೆ ಒಂದು ಕಡೆ ನೀವು ಇದ್ದಂಥದ್ದು ಏನಪ್ಪ ಅಂದರೆ ಹಣಬಲದಿಂದ ಉತ್ಸಾಹ ಮಾಡಲಿಕ್ಕೆ ಹೋದರು, ಮತ್ತು ಸ್ವತಃ ಇವರು ಬದುಕು ಸಹಿತ ದರ್ಶನರದ್ದು ಒಂದು ಆದರ್ಶಪ್ರಾಯ ಅಲ್ಲ ಅಂತ. ಮನೆಯಲ್ಲಿ ಒಬ್ಬ ಒಳ್ಳೆ ಹೆಣ್ಮಗಳಿದ್ದಾಗ ಹೆಂಡತಿ ಇದ್ದಾಗ ಇನ್ನೊಬ್ಬರ ಜೊತೆ ಸಂಪರ್ಕ ಇಟ್ಕೊಳ್ಳೋದು ಇದು ಸಹಿತ ಅಪರಾಧಿ ಕ್ರಿಯೆನ. ಆದರೆ ಜಗತ್ತಲ್ಲಿ ಏನೂ ಯಾಕೋ ಗೊತ್ತಿಲ್ಲ, ಪ್ರತಿಯೊಬ್ಬ ತಾ ವ್ಯಕ್ತಿನ ಸಜ್ಜನಪ್ಪ ಉಳಿದವಳು ದುಷ್ಟ ಅನ್ನೋದು ಭಾವ ಇರೋದ್ರಿಂದ ತಾ ಇನ್ನೊಂದು ಮದುವೆ ಆಗಿದ್ದೀನಿ, ದುಡ್ಡು ಕೊಡೋ ಶಕ್ತಿ ಐತಿ, ಬಳಸ್ತಾನು, ಏನು ತಪ್ಪದಾರ ಒಂದು ಬಿಟ್ಟು ಎರಡು ಮದುವೆ ಆಗ್ತಾನು, ಮೂರು ಆಗ್ತಾನು, ಇಟ್ಟುಕೊಳ್ತಾನು ಅನ್ನುವಂಥ ಸ್ವಭಾವಗಳು ನಾವು ನೋಡ್ತಾ ಇದ್ವಿ. ಇಂಥ ಅನೇಕ ರಾಜಕಾರಣಿಗಳಲ್ಲೂ ನೋಡ್ತಾ ಇದ್ವಿ ಇದನ್ನು. ಏನೋ ನನಗೆ ಗಂಡಸೋದೇನಪ್ಪ ಒಂದು ಬಿಟ್ಟು ನಾಲ್ಕು ಮಾಡಿಕೊಡ್ತಾನು, ಇಂಥ ಈ ಪ್ರವೃತ್ತಿಗಳು ಏನದಾವ, ಮೂಲಭೂತ ಪ್ರವೃತ್ತಿಗಳು
ಇವು ಬದಲಾಗಬೇಕಾಗಿದೆ. ಇದನ್ನು ಬದಲಾಗೋದಕ್ಕೆ ಮತ್ತೊಮ್ಮತ್ತು ನಾವು ಹೇಳೋದೇನಪ್ಪ ಅಂತಂದರೆ, ಈ ಸಂದರ್ಭದಲ್ಲಿ ಈ ಶಿಕ್ಷಣವನ್ನು ಇದನ್ನೆಲ್ಲ ಸಾರ್ವತ್ರಿಕರಣ ಮಾಡಿ ಎಲ್ಲರೂ ಶಿಕ್ಷಿತರಾಗುವಂಥ ವ್ಯವಸ್ಥೆ ಮಾಡಿದರೆ ಸ್ವಲ್ಪ ಕಡಿಮೆ ಆಗ್ಬೋದು. ಯಾಕಂದರೆ ಕಾಮನ್ ಗೆಲ್ಲಲಿಕ್ಕೆ ಆಗುವುದಿಲ್ಲ, ಕ್ರೋಧನ ಗೆಲ್ಲಲಿಕ್ಕೆ ಆಗುವುದಿಲ್ಲ. ಅವನು ಪ್ರಯತ್ನ ಮಾಡೋದು ಕಂಟ್ರೋಲ್ ರೆಡ್ಯೂ ಸಲುವಾಗಿ. ಆದರೆ ಯಶಸ್ವಿ ಆಗೋರು ಎಲ್ಲೋ ಒಬ್ಬರು ಯಶಸ್ವಿ ಆದವರು, ಗಾಂಧಿ ಹಂಗೋ ಅಂಬೇಡ್ಕರ್ ಹಂಗೋ ದೊಡ್ಡ ವ್ಯಕ್ತಿತ್ವ ಬಿಡ್ತಾರೆ, ಅವರ ಯಶಸ್ವಿ ಆಗಿದವ್ರು ನಮಗದು ಹೊರಪಡಿಸಿ ಹೋಗಿಬಿಡ್ತಾರೆ. ಅದಕ್ಕೆ ನಮ್ಮ ಈ ಒಂದು ಸಂಸ್ಕೃತಿಯಲ್ಲೂ ಸಹಿತ ಸ್ಪಷ್ಟವಾಗಿ ಏನಪ್ಪ ಅಂದ್ರೆ ಅರಿಷಡ್ ವರ್ಗಗಳು ಅಂತ ಮಾಡಿಬಿಟ್ಟಿದ್ದಾರೆ. ಈ ಅರಿಷಡ್ ವರ್ಗಗಳನ್ನ ಗೆಲ್ಲವರು ಯಾರು ಅಂತಂದರೆ ಮನುಷ್ಯನ ಮೇಲೆ ಕಂಟ್ರೋಲ್ ಇದ್ದಂಥವ್ರು ಅನ್ನುವಂಥದ್ದು, ಅದು ನಾವೆಲ್ಲರೂ ಬೆಳೆಸಬೇಕಾಗಿದೆ. ಇಲ್ಲಾದರೆ ಇವತ್ತು ದರ್ಶನಗಾಗಿದ್ದು ಮತ್ತು ಅದೇ ಕಾಲಕ್ಕೆ ರೇಣುಕಾಸ್ವಾಮಿಗಾಗಿದ್ದು, ಇದೆಲ್ಲರಿಗೂ ಅವು ಸಾಧ್ಯ ಹೇಳ್ತೇವೆ. ಅದಕ್ಕೆ ಈ ಒಂದು ಅಪರಾಧಿಯ ಅವ್ಯವಹಾರಗಳು ಕಡಿಮೆ ಆಗಬೇಕಾಗಿದೆ. ನಾವೆಲ್ಲರೂ ಅಲರ್ಟ್ ಆಗಬೇಕಾಗಿದೆ. ಅಲರ್ಟ್ ಅಂದರೆ ಯಾವುದು ಹೇಳಿದ್ರೆ ಮತ್ತೆ ಮತ್ತೊಂದು ಹೇಳುವಂಥದ್ದು, ಶಿಕ್ಷಣಕ್ಕೆ ನಮ್ಮೆಲ್ಲ ಒಲವು ನಿಲುವುಗಳನ್ನು ಬೆಳೆಸುವುದು, ಜೊತೆಗಿಂತ ಅಪರಾಧ ನೋಡ್ಕೊಳ್ಳೋದು ಇರಲಿ. ದರ್ಶನಗೆ ಏನು ಕ್ವೈರಿ ಆದಷ್ಟು ಕ್ವಿಕ್ಕಾಗಿ ಫಾಸ್ಟಾಗಿ ನಡೆದ ಅವ್ನ ತಪ್ಪಿಗೆ ಮಿನಿಮಮ್ ಏನಿಲ್ಲಪ್ಪ ಅನಿಸೋ ಶಿಕ್ಷೆ ಅವ್ನು ನೆನಪು ಉಳಿಬೇಕು ಮನುಷ್ಯನಿಗೆ. ಹೌದಪ್ಪಾ, ದುಡ್ಡಿದ್ರೂ ಎಲ್ಲ ಮುಚ್ಚೋಗ್ಲಿಕ್ಕೆ ಸಾಧ್ಯ ಇಲ್ಲ, ದುಡ್ಡು ಒಂದು ಎಲ್ಲ ಪರಿಹಾರ ಅಲ್ಲ ಅನ್ನುವಂಥ ಅವ್ರಿಗೆ ಕನ್ಫರ್ಮ್ ಆಗಬೇಕಾಗಿದೆ. ಹೌದು, ಇವತ್ತು 2 ಕೋಟಿ 3 ಕೋಟಿ 5 ಕೋಟಿ ಕೊಡ್ಬೋದು ಅವರಿಲ್ಲ ಅಂತಲ್ಲ ದುಡ್ಡದ, ಬಟ್ ಅದಕ್ಕಿಂತ ಮುಖ್ಯ ಅಂದರೆ ಇನ್ನೂ ಅಪಮಾನ ಇರ್ತದಲ್ಲ ಅದಕ್ಕೆ ಹೆಚ್ಚಿನದು. ಆ ದಿಸೆಯಲ್ಲಿ ಜನಾನು ದರ್ಶನ ಅಂಥವ್ರನ್ನ ಆದಷ್ಟು ಸ್ವೀಕಾರ ಮಾಡಲಾರ್ದ, ದೂರ ಇಟ್ಟಷ್ಟು ಒಳ್ಳೆಯದೇನೋ ಅಂತೇಳಿ. ಯಾಕಂದರೆ ದರ್ಶನ ಮಾಡಿದ ತಪ್ಪು ಸಾಣದಲ್ಲ, ನೋಡೋದನ್ನು ಇರ್ಬೋದು, ನಾವು ಏನೋ ಕನ್ವಿನ್ಸ್ ಮಾಡ್ಕೊಳಕ್ಕೆ ನೋಡ್ಬೋದು, ಇಲ್ಲ ಮಾಡಿದ ಅದಕ್ಕೆ ಹಿಂಗೆ ಮಾಡಿದ್ದು ಹಂಗೆ ಹಿಂಗೆ ಇರ್ಬೋದು. ಅದಲ್ಲ ಪರಿಹಾರ ಅಲ್ಲ, ತಪ್ಪಿತಸ್ಥಗೆ ಶಿಕ್ಷೆ ಆಗಬೇಕು. ರೇಣುಕಾಸ್ವಾಮಿ ತಪ್ಪು ಮಾಡಿದ, ಅವ್ರು ತಪ್ಪಿಗೆ ಏನು ಶಿಕ್ಷೆ ಆಗಬೇಕು, ಅದಕ್ಕೆ ಡಬಲ್ ಶಿಕ್ಷೆ ಆಯ್ತು ನಮಗೆ. ಮತ್ತು ಅವಪ್ಪ ಅನಾಥರ ಆದರು, ಜೊತೆಗೆ ಹೆಂಡತಿ ಅನಾಥ ಆದ್ಲು, ಮುಂದೆ ಬರೋ ಮಗು ಅದು ಅನಾಥ ಆಯಿತು. ಅದಕ್ಕಾಗಿ ಅಂಥದ್ದು ಅವರೂ ಮಾಡಬಾರ್ದು, ನಮ್ಮ ಶಕ್ತಿ ನೋಡ್ಕೊಂಡು ಹೋಗ್ಬೇಕು. ಅದಕ್ಕೆ ನಮ್ಮ ಶಕ್ತಿ ಅದಂತ ಏನಾದರೂ ಮಾಡಲಿ ಕೊಡ್ರೆ ಇಂಥ ಘಟನೆಗಳು ಆಗ್ತಾ ಹೋಗ್ತಾವೆ. ಅದಕ್ಕೆ ನಮ್ಮಲ್ಲಿ ಕನ್ನಡದ ಗಾದೆ ಮಾತು, ಗುಮ್ಮಿಸಿಕೊಂಡು ಹೊರಬೇಕಿಂತಲೂ ಸಹಜವಾಗಿ ನಮ್ಮ ಬದುಕನ್ನು ಹೊತ್ತಿಸಿಕೊಂಡು ಹೊರಕೊಂಡು ಹೊತ್ಕೊಂಡು ಹೋಗಬೇಕಾಗ್ತದೆ. ಆ ದಿಸೆಯಲ್ಲಿ ದರ್ಶನ್ ಮತ್ತು ಜೊತೆಗೆ ನಮ್ಮ ಏನಪ್ಪ ರೇಣುಕಾಸ್ವಾಮಿ ಇಬ್ಬರು ಏನಪ್ಪ ಅಂದರೆ ಏನಿದ್ರು ಎಕ್ಸಾಂಪಲ್ಸ್ ಅಂತ ಹೇಳ್ತೀವಿ ನಾವು ಅದಕ್ಕೆ. ಹೀಗಾಗಿ ಇಲ್ಲಿವರೆಗೆ ನಾನು ನಿಮ್ಮ ಜೊತೆ ಚರ್ಚೆ ಮಾಡಿದ್ದು ಏನಪ್ಪ ಅಂದರೆ ಇದು ತಪ್ಪು ಮತ್ತು ಅಪರಾಧ ಮತ್ತು ಆಗದೆ ಇರಲಿ ಅಂತೇಳಿ. ಬಟ್ ಇತಿಹಾಸವನ್ನು ಗಮನಿಸಿದಾಗ, ವರ್ತಮಾನವನ್ನು ಅಭ್ಯಾಸ ಮಾಡಿದಾಗ, ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದಾಗ ಇದು ಹಿಂಗೆ ಮುಂದುವರೆದ್ರೆ ಮುಂದೆ ಹೆಂಗಪ್ಪ ಆಗೈತಿ ಇದು ಈ ಬದುಕಿಂದು ಅಂತೇಳಿ. ಬಟ್ ಇಲ್ಲಿ ಒಳ್ಳೆಯವರು ಇದ್ದಾರೆ ಇಲ್ಲ ಅಂತಲ್ಲ, ಎಲ್ಲ ಕೆಟ್ಟದ್ದೇ ಐತಿ ಅಂತೂ ನಾವು ನಿರಾಶೆ ಆಗುವಂಥದ್ದಲ್ಲ. ಯಾಕಂದರೆ ಈ ಹಿಂದಿನ ಸಿನಿರಂಗ ನೋಡಿದಾಗ ರಾಜ್ಕುಮಾರ್ ಆಗಿರ್ಬೋದು, ಇವತ್ತು ಶಿವಣ್ಣ ಅವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಒಳ್ಳೆ ಜನಗಳು ಒಳ್ಳೆ ಹೆಸರು ಪಡೆದವರು ಇದ್ದಾರೆ. ಅವರಂಗೆಲ್ಲರೂ ಆಗಲಿ ಅನ್ನೋದು ಒಂದು ಬಯಕೆ, ಒಂದು ಆಸೆ. ಅದ್ರ ಜೊತೆಗೆ ಜನ ಯಾಕಂದರೆ ಇವ್ರು ಮೆಸೇಜ್ ಕೊಡುವಂಥವ್ರು ಸಮಾಜಕ್ಕೆ ಜನರಿಗೆ, ಇವ್ರು ನೋಡಿ ಅನೇಕರು ಬದಲಾವಣೆ ಆಗ್ತಿರ್ತಾರೆ. ಇದನ್ನು ಅನೇಕ ಸಲ ಚರ್ಚೆ ಮಾಡಿದ್ವಿ ನಾವು. ಅದಕ್ಕೆ ಈ ದರ್ಶನ್ ಮಾಡಿದ ತಪ್ಪುಗಳನ್ನ ಈ ದುಡ್ಡಿದ್ದಂಥವ್ರು ಮಾಡಬೇಕಾಗಿಲ್ಲ, ಮಾಡಬಾರ್ದು ಅನ್ನೋದು ಸಣ್ಣ ಮಾತು. ಈ ಒಂದು ಏನಪ್ಪ ಅಂದ್ರೆ ಗೈಡ್ಲೈನ್ಸ್ ಹೋಗ್ತಾ ಇದ್ದಾವೆ. ಜೊತೆಗೆ ರೇಣುಕಾಸ್ವಾಮಿ ಅಂತ ಒಂದು ವಿಚಾರಧಾರೆ ಜನ ಇಲ್ಲಿ ಮುಖ್ಯ ಏನಪ್ಪ ಅಂದರೆ ಇನ್ನೊಬ್ಬರು ಅಪಮಾನ ಮಾಡೋದು ಅಥವಾ ಕಾಮನ ಮೀನು ಅನ್ನುವಂಥದ್ದು ಮಾಡಿದಾಗ ಇಂಥ ಶಿಕ್ಷೆಗಳು ಅನಿವಾರ್ಯ ಆಗ್ತಾವಪ್ಪ ಅನ್ನುವಂಥ ಮಾತು. ಏನು ಇರಲಿ, ದರ್ಶನ್ ಮತ್ತು ರೇಣುಕಾಸ್ವಾಮಿ ಇಬ್ಬರೂ ಇವತ್ತು ಸಮಾಜಕ್ಕೆ ಒಂದೇನಪ್ಪ ಅಂದರೆ ಎಚ್ಚರಿಕೆ ಗಂಟಿದ್ದಂಗೆ, ಇವೆರಡೂ ತಪ್ಪುಗಳನ್ನು ಮಾಡೋರಿಗೆ ಶಿಕ್ಷೆಗಳು ಇಂಥವು ಬರ್ತಾವಪ್ಪ ಅನ್ನುವಂಥದ್ದು. ಇದರಲ್ಲೇ ಇವತ್ತು ದರ್ಶನ್ ಅವರು ಏನೋ ಉಳಿದ್ರು ದುಡ್ಡಿನ ಬಲದಿಂದ, ಯಾಕಪ್ಪ ಅಂತಂದ್ರೆ ದುಡ್ಡು ಅರಿದು ಬಿಡಿಸೋಕೆ ಸಾಧ್ಯ ಅಂತ ಹೇಳೋದು ಬ್ಯಾಡ್ ಎಕ್ಸಾಂಪಲ್. ಬಟ್ ಶಿಕ್ಷೆ ಆಯ್ತಂದ್ರೆ ಜಗತ್ತಿಗೆ ಗೊತ್ತಾಗ್ತದೆ ಅಂತ ಸೆಲೆಬ್ರಿಟಿ ಇದ್ದರು ಸಹಿತ ಯಾವ ಇದ್ದರು ನ್ಯಾಯದ ಮುಂದೆ ತೆರಿ ಬಾಗಲೇಬೇಕು ಅನ್ನೋದು ಮೆಸೇಜ್ ಹೋಗ್ತದೆ. ಮತ್ತು ರೇಣುಕಾಸ್ವಾಮಿಗಿದ್ದು ಶಿಕ್ಷೆ ಸಿಕ್ಕಲ್ಲ, ಪಾಪ ತಂದೆ ತಾಯಿಗೆ ಮತ್ತು ಹೆಂಡತಿಗೆ ಮಗುವಿಗೆ ಮಾತ್ರ ಭಾಳಷ್ಟು ನೋವನ್ನು ಕೊಟ್ಟ ಬಿಟ್ಟು ಹೋದ ಬಿಟ್ಟ ಹುಡುಗ ಅಂತೇಳೆ. ಇವತ್ತು ದರ್ಶನ ಬಗ್ಗೆ ನೋಡಲು ಸಾಕಷ್ಟು ಸಣ್ಣ ಮನಸ್ಸುಗಳಿದಾವೆ, ನೋವುಗಳಿದ್ದಾವೆ. ಆದರೆ ಏನೂ ಮಾಡೋಂಥ ಸ್ಥಿತಿ, ಅವ್ರಿಗೂ ಸಹಿತ ಪರಿಹಾರ ಆದಷ್ಟು ದೊಡ್ಡ ಪ್ರಮಾಣದಲ್ಲಿ ಸಿಗಲಿ, ಅವ್ರ ಮಗನು ಚೆನ್ನಾಗಿ ಓದಲಿ ಬೆಳೀಲಿ ಅನ್ನುವಂಥದ್ದು ಎಲ್ಲರ ಮಾತಾಗಿದೆ. ನೋಡೋಣ ಏನು ಮಾಡ್ತದೆ ನ್ಯಾಯಾಲಯ. ನ್ಯಾಯಾಲಯದ ಮುಂದೆ ನ್ಯಾಯಾಧೀಶರು ಇದಕ್ಕೊಂದು ಯೋಗ್ಯವಾದ ನಿರ್ಣಯ ನಿರ್ಧಾರ ನಿಶ್ಚಿತವಾಗಿ ಕೊಡ್ತಾರೆ. ಅವ್ರ ತೀರ್ಪಿನ ಮೇಲೆ ಎಲ್ರಿಗೂ ಭರವಸೆ ಆಯ್ತು ಅಂತ ಹೇಳ್ತಾ ದರ್ಶನ್ ಮತ್ತು ರೇಣುಕಾಸ್ವಾಮಿ ಇಬ್ಬರು ಏನಪ್ಪ ಅಂತಂದ್ರೆ ತಾವು ಮಾಡಿದ್ದಕ್ಕೆ ತಾವು ಅನುಭವಿಸ್ತಾ ಇದ್ದಾರೆ ಶಿಕ್ಷೆಯನ್ನು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಲೈಕ್ ಮಾಡಿ ಶೇರ್ ಮಾಡಿರಿ, ಕಮೆಂಟ್ ಮಾಡಿದ್ರು ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಹೇ ಸೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.